ನನಗೆ ಸರ್ಕಾರಿ ಇಲ್ಲಿ ನಿಮ್ಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕೇಳಬೇಕು ಅಂತ ಒಂದು ಕುತೂಹಲ. ಸೊ ಇಟ್ ವಾಸ್ ಲೈಕ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ನಾನು ಆಡಿಷನ್ ಆ್ಯಕ್ಚುಯಲ್ ಆಡಿಷನ್ ಹೋಗಲೇ ಇಲ್ಲ. ಫಸ್ಟ್ ಲೆಜೆಂಡ್ರಿ ಆ್ಯಕ್ಟರ್ನ ನಾನು ಮೀಟ್ ಮಾಡಿದ್ದು ಸರ್ಕಾರಿ ಟೈಮಲ್ಲಿ. ಈ ಒಂದು ಕಡೆ ತರಗತಿ, ಇನ್ನೊಂದು ಕಡೆ ಅಭಿನಯ, ಇವೆರಡನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ನೀವು? ನಾನು ತನುಜ ಆದ್ರೆ ಯಾವ ಥರ ಆ ಸಿಚುವೇಶನಲ್ಲಿ ರಿಯಾಕ್ಟ್ ಮಾಡ್ತಿದ್ದೆ ಅನ್ನೋ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡಿದೆ. ಅಲ್ಲಿ ಎಲ್ಲೂ ಚೀಟ್ ಮಾಡಿಲ್ಲ ಅಂದರೆ ಲೈಕ್ ಇದು ಒಂದು ಬೆಂಗಳೂರನ್ನೇ ಧಾರವಾಡ ಥರ ತೋರಿಸೋದು ಆ ಥರ ಏನಿಲ್ಲ. ಆ ಪ್ಲೇಸ್ ಹೋಗಿ ಶಿವಮೊಗ್ಗ, ಅವಳು ಆ್ಯಕ್ಚುಲಿ ಶಿವಮೊಗ್ಗ ಬಿಲಾಂಗ್ ಆಗೋದಲ್ಲ, ಸೊ ಆ ಪ್ಲೇಸಿಗೆ ಹೋಗಿ ಅಲ್ಲೇ ಶೂಟ್ ಮಾಡಿರೋದು. ಸರ್ಕಾರಿ ಅಂತ ಹೇಳಿದ್ರೆ ಒಂದು ನೆನಪನ್ನು, ಯಾವುದಾದ್ರೂ ಒಂದು ನೆನಪನ್ನು ಹಂಚಿಕೊಳ್ಳೋದಾದ್ರೆ ನಮ್ಮ ಒಂದು ಕಾರ್ಯಕ್ರಮ. ಆವಾಗೆಲ್ಲ ನನ್ನ ಹೆಸರೇ ಮರ್ತೋಗ್ತಾ ಇತ್ತು ರೋಡಲ್ಲಿ, ಅಂದರೆ ಅವರು ಬೇರೆಯವ್ರನ್ನ ಪಲ್ಲವಿ ಅಂತ ಕರೆದ್ರು ನಾನು ಹಿಂದೆ ಈ ತಿರುಗಿ ನೋಡ್ತಾ ಇದ್ದೆ, ಅಷ್ಟು ಎಡಿಕ್ಟ್ ಆಗಿತ್ತು. ನನ್ನ ಸಪ್ತ ಅಂದರೆ ಹೆಸರೇ ಮರ್ತೋಗಿತ್ತು. ಏನೇ ನಾನು ಒಂದು ಪೆನ್ಸಿಲ್ ಕೊಟ್ಟರು ಪಲ್ಲವಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಇವಾಗ ಎಲ್ಲರೂ ತನುಜ ತನುಜ ಅಂತಲೇ ಕರೀತಾ ಇದ್ದಾರೆ, ಬಟ್ ಸ್ಟಿಲ್ ಪಲ್ಲವಿ ಸ್ಟ್ಯಾಂಡ್ಸ್ ಹೈ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ಹೆಗ್ಗದ್ದೆ ಸ್ಟುಡಿಯೋಗೆ ಸಪ್ತಾ ಅವರು ಬಂದಿದ್ದಾರೆ. ಸಪ್ತಾ ಅಂತ ಹೇಳಿದ್ರೆ ಯಾರು ಅಂತ ನಿಮ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಲ್ಲಿ ನಮ್ಮನ್ನೆಲ್ಲ ರಂಜಿಸಿದವರು, ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡವರು, ಜೊತೆಗೆ ಈಗಲೂ ಕೂಡ ಅನೇಕ ಸಿನಿಮಾಗಳಲ್ಲಿ ತನ್ನ ಅಭಿನಯವನ್ನು ಅವರದೇ ಆದಂತಹ ವಿಭಿನ್ನ ಹಾವಭಾವದಲ್ಲಿ ತೋರಿಸ್ತಾ ಇರುವಂಥವ್ರು. ಸೊ ಇವತ್ತು ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಸಪ್ತ ಅವರು ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಬಹುಶಃ ಇವತ್ತು ಬೆಂಗಳೂರಿಗೆ ಮಂಗಳೂರಿಂದ ಬಂದಿದ್ದೀರಾ? ಸೊ ಅಲ್ಲೇ ಸ್ಟೇ ಆಗಿರೋದ? ಸದ್ಯಕ್ಕೆ ನಾವು ತನುಜಾ ಸಿನಿಮಾದ ಪರವಾಗಿ ಇವತ್ತಿಲ್ಲಿ ಈ ವೇದಿಕೆಯಲ್ಲಿ ಕೂತ್ಕೊಂಡಿದ್ದೀವಿ. ಸೊ ತನುಜಾಗೆ ಅವಕಾಶ ಸಿಕ್ತು ಅಂತ ಹೇಗೆ ಅಂತ ಕೇಳೋದಕ್ಕಿಂತ ಮುಂಚೆ ನನಗೆ ಸರ್ಕಾರಿ ಇಲ್ಲಿ ನಿಮ್ಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕೇಳಬೇಕು ಅಂತ ಒಂದು ಕುತೂಹಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಮಾಡುವಾಗ ನಿಮ್ಗೆ ಹೇಗೆ ಆ ಒಂದು ಅವಕಾಶ ಸಿಗುತ್ತೆ, ಮತ್ತೆ ಆಡಿಷನ್ಗೆ ಏನಾದರೂ ಹೋಗಿದ್ದ, ಅದರ ಕಥೆ ಏನು ಅಂತ? ಸರ್ಕಾರಿ ನಾನು ಆಡಿಷನ್ ಹೋಗಿದ್ದೆ. ಲೈಕ್ ಫಸ್ಟ್ ಕಾಸರಗೋಡಲ್ಲಿ ಆಡಿಷನ್ ಇದೆ ಅಂತ ಹೇಳಿದ್ರು, ಲೈಕ್ ನ್ಯೂಸ್ ಪೇಪರಲ್ಲಿ ಆಡ್ ಕೊಟ್ಟಿದ್ರು. ಆವಾಗ ನಾನು ಅಲ್ಲಿ ಹೋಗೋಣ ಅಮ್ಮ ಅಂತ ಹೇಳಿದಾಗ, ಅಮ್ಮ ಇಲ್ಲ, ತುಂಬ ದೂರ ಇದೆ ಕಾಸರಗೋಡು, ಸುಮ್ಮನೆ ಒಂದು ದಿವಸ ರಜಾ ಹಾಕಿ ಅಲ್ಲಿ ಹೋಗಿ ಮತ್ತೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಬೇಡ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಆದಮೇಲೆ ಸುಹಾನ್ ಪ್ರಸಾದ್ ಸರ್ ಅಂತ ನಮ್ಮ ಅಮ್ಮ ಹತ್ರ ಕಾಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಲೈಕ್ ಈ ಥರ ಆಡಿಷನ್ ಇದೆ ಸ್ಕೂಲ್ ಪಕ್ಕದಲ್ಲೇ, ಹೋಗಿ ಆಡಿಷನ್ ಕೊಟ್ಟು ಬಿಟ್ಟು ಬನ್ನಿ ಅಂತ. ಹಾಗೆ ಹೋದೆ. ಒಂದು ನಂಗೆ ಫಸ್ಟ್ ಸ್ಕ್ರಿಪ್ಟೇ ಸಿಕ್ಕಿತ್ತು, ಪಲ್ಲವಿ ಸ್ಕ್ರಿಪ್ಟ್. ಸೊ ಅದ್ರ ಕೆಲವೊಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿದ್ರು. ನಾನು ಪರ್ಫಾರ್ಮೆನ್ಸ್ ಮಾಡಿ ಬಂದಾದ್ಮೇಲೆ ವರ್ಕ್ಶಾಪ್ ಸೆಲೆಕ್ಟ್ ಆದೆ. ಸೊ ವರ್ಕ್ಶಾಪಿಂದ ಅವರು ಟ್ರೈನ್ ಮಾಡ್ತಾ ಮಾಡ್ತಾ ಮತ್ತೆ ಡೈರೆಕ್ಟ್ ಮೂವಿಗೆ ಸೆಲೆಕ್ಟ್ ಆಗಿರೋದು. ಸೊ ಇಟ್ ವಾಸ್ ಲೈಕ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ನಾನು ಆಡಿಷನ್ ಆ್ಯಕ್ಚುಯಲ್ ಆಡಿಷನ್ ಹೋಗಲೇ ಇಲ್ಲ, ಬಟ್ ನನ್ನ ಸ್ಕೂಲ್ ಪಕ್ಕ ಬಂದಾಗ ನಾನು ಒಂದು ಟ್ರೈ ಮಾಡೋಣ ಅಂತ ಹೋಗಿತ್ತು. ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರಿ. ಸೊ ಆ ಒಂದು ಸಿನಿಮಾ ನಿಮ್ಗೆ ಅಂದ್ರೆ ನೀವು ಕೂಡ ಅನ್ಕೊಂಡಿದ್ರೋ ಇಲ್ಲೋ ಈ ಪ್ರಮಾಣಕ್ಕೆ ಹಿಟ್ ಆಗಿದೆ, ಅಷ್ಟು ದೊಡ್ಡ ಮಟ್ಟಿನ ಹೆಸರನ್ನ ಕೊಡ್ತು. ಅದಾದ ನಂತರದಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ ಅವಕಾಶಗಳು ಯಾವ ರೀತಿ ಹರಿದುಕೊಂಡು ಬರುತ್ತೆ ನಿಮ್ಮ ಹತ್ರ ಅಂತ? ಚಿಕ್ಕಪಟ್ಟೆ ಬರುತ್ತಾ ಅಥವಾ ನೀವು? ಹೌದು, ಸಿಕ್ಸ್ತ್ ನಾನು ಸ್ಟ್ಯಾಂಡರ್ಡ್ ಆದ್ಮೇಲೆ ಸರ್ಕಾರಿ ಆದ್ಮೇಲೆ 2-3 ಇಯರ್ಸ್ ನಾನು ಮೂವೀಸ್ ಮಾಡಿಲ್ಲ. ಯಾಕಂದ್ರೆ ನಂಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕಾಗಿತ್ತು, ಒಂದು ಒಳ್ಳೆ ಸ್ಟೋರಿ ಲೈನ್. ಅಗೇನ್ ನನ್ನ ಸ್ಟೂಡೆಂಟ್ ಆದರೆ ಪಲ್ಲವಿ ಥರನೇ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾವುದಾದ್ರೂ ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ. ಸೊ ಐ ವಾಸ್ ವೇಟಿಂಗ್ ಫಾರ್ ದ್ಯಾಟ್. ಆವಾಗ ಸಿಕ್ಕಿದ್ದು ಬೈರಗಿ ಅನ್ನೋ ಮೂವಿ ಶಿವರಾಜ್ ಕುಮಾರ್ ಸರ್ ಜೊತೆ. ಸೊ ಅದು ನಂಗೆ ತುಂಬಾ ಖುಷಿ ಆಗಿತ್ತು. ಆವಾಗ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತಲೂ ಇತ್ತು ನನಗೆ. ಆ್ಯಂಡ್ ಅದಲ್ಲದೆ ಧನಂಜಯ್ ಸರ್ ಜೊತೆನೂ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ತುಂಬ ಖುಷಿ ಆಯ್ತು ಆವಾಗ. ಈ ಒಂದು ಕಡೆ ತರಗತಿ, ಇನ್ನೊಂದು ಕಡೆ ಅಭಿನಯ, ಇವೆರಡನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ನೀವು? ಸೊ ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ನಾನು ಆ ಮೂವಿಯಲ್ಲಿದ್ದೆ. ಆ್ಯಂಡ್ ಎಜುಕೇಷನ್ ಅಕಾಡೆಮಿಕ್ಸ್ ಎಲ್ಲೂ ಚೆನ್ನಾಗಿ ಮಾಡ್ತಿದ್ದೆ. ಸೊ ಅದು ಇವಾಗ ನಂಗೇನು ಅಷ್ಟು ಕಷ್ಟ ಅಂತ ಏನೂ ಆಗಿಲ್ಲ, ಅಂದರೆ ಸಡನ್ ಚೇಂಜ್ ಆಗಿಲ್ಲ. ಅದು ಫಸ್ಟ್ ಇಂದನೂ ಹಾಗೆ ಇದ್ದಿದ್ದನ್ನ ಅದು ಬ್ಯಾಲೆನ್ಸ್ ಮಾಡಿಕೊಂಡು
ಮಾಡ್ತಿದ್ದೆ ನಾನು. ಸೊ ಅಷ್ಟು ಕಷ್ಟ ಏನಾಗಿಲ್ಲ. ಆ್ಯಂಡ್ ನನಗೆ ಸಪೋರ್ಟಿವ್ ಪ್ರಿನ್ಸಿಪಲ್ ಇದ್ದರು ಯೂತ್ ಸೆಂಟ್ರಲ್ ಸ್ಕೂಲಲ್ಲಿ. ಆ್ಯಂಡ್ ನನ್ನ ಟೀಚರ್ಸ್ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಸೊ ನನಗೆ ಫ್ರೀ ಟೈಮಲ್ಲಿ ಅವರು ಅಂದರೆ ನಂಗೆ ನೋಟ್ಸ್ ಬರೀತಾ ಇದ್ದೆ ಅಲ್ಲೇ, ನನಗೆ ಏನಾದರೂ ಫ್ರೀ ಇದ್ದರೆ ಅವರು ಫೋಟೋ ಎಲ್ಲ ಕಳಿಸ್ತಾ ಇದ್ರು ನೋಟ್ಸ್ ಇತ್ತು. ಸೊ ನನಗೆ ಎಕ್ಸಾಮ್ ಟೈಮಲ್ಲೂ ತುಂಬ ಅಂದರೆ ನಾನು ತುಂಬ ಕ್ಲಾಸ್ ಮಿಸ್ ಮಾಡ್ತಿದ್ದೆ ಅಲ್ವಾ, ಸೊ ಅವ್ರು ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ತಗೊಂಡು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಮ ಹಿಂದೆ ಇವಾಗ ತಾಯಿಯವರು ಇಲ್ಲಿ ಕರ್ಕೊಬಂದಿದ್ದಾರೆ ಸಂದರ್ಶನಕ್ಕೂ ಕೂಡ ತಾಯಿಯವ್ರ ಜೊತೆ. ಸೊ ನಿಮ್ಮೆಲ್ಲ ಹಿಂದಿನ ಶಕ್ತಿ ನಿಮ್ಮ ತಾಯಿ ಅಂತ ಅನ್ಕೊಂತ? ಯಾ ಹೌದು, ಅವರು ಡಾನ್ಸ್ ನನ್ನ ಬೇಸ್ ಡಾನ್ಸ್. ನಾನು ಫಸ್ಟ್ ಡಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡಿದ ತಕ್ಷಣ ಅಮ್ಮ ಡಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಸೊ ಡಾನ್ಸಿಂದ ನಾನು ಮೂವಿಗೆ ಬರೋಕ್ಕೆ ಸಾಧ್ಯ ಆಯಿತು. ಸೊ ಅಮ್ಮ ಕೂಡ ಡಾನ್ಸರ್ ಆಗಿದ್ದಾರೆ, ಅವ್ರಿಗೆ ಒಂದು ಕಲೆದು ಟಚ್ ಇದೆ ಅಲ್ವಾ, ಸೊ ಅದು ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಈಕ್ವಲಿ ನನ್ನ ಡ್ಯಾಡ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸರ್ಕಾರಿ ಅಂತ ಹೇಳಿದ್ರೆ ಒಂದು ನೆನಪನ್ನು, ಯಾವುದಾದ್ರೂ ಒಂದು ನೆನಪನ್ನು ಹಂಚಿಕೊಳ್ಳೋದಾದ್ರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವ ಸನ್ನಿವೇಶ ಇವತ್ತಿಗೂ ನಿಮ್ಮನ್ನು ತುಂಬ ಕಾಡುತ್ತೆ, ಚಿತ್ರೀಕರಣದ ಯಾವ ಸನ್ನಿವೇಶ? ಡೆಫಿನೆಟ್ಲಿ ಅದು ಅನಂತ್ ಸರ್ ನಾ ಮೀಟ್ ಮಾಡೋದು. ಅದು ತುಂಬ ಅಂದರೆ ನನಗೆ ಫುಲ್ ಭಯ ಆಗಿತ್ತು. ಅಂದರೆ ಫಸ್ಟ್ ಲೆಜೆಂಡರಿ ಆ್ಯಕ್ಟರ್ನ ನಾನು ಮೀಟ್ ಮಾಡೋದು ಸರ್ಕಾರಿ ಟೈಮಲ್ಲಿ. ಸೊ ನನಗೆ ಅವರು ಸುಮ್ಮನೆ ಅವರು ರಮೇಶ್ ಭಟ್ ಸರ್ ಜೊತೆ ಕೂತು ಮಾತಾಡ್ತಿದ್ರು. ನಾನು ನಂಗೆ ತುಂಬ ಭಯ ಹೋಗಿ ಮಾತಾಡಿದ್ದೆ. ನನ್ನ ನೋಡಿದ ತಕ್ಷಣ ಅವ್ರ ಸೀಟಿಂದ ಎದ್ದು ನನ್ನ ಹತ್ರ ಬಂದರು. ಅವಾಗ ನನಗಂತೂ ತುಂಬ ಖುಷಿ ಆಯಿತು. ನನ್ನ ಹೆಸರು ಕೇಳಿದ್ರು, ನಿನ್ನ ಹೆಸರಪ್ಪ? ನಾನು ಸಪ್ತ ಅಂತ ಹೇಳಿದೆ. ಅವಾಗ ಅವ್ರು ಹೇಳ್ತಾರೆ, ನೀನು ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಸಪ್ತ ಅಂತ ಕರೆಕ್ಟ್ ಇದೆ, ಏಯ್ತ್ ಸ್ಟ್ಯಾಂಡರ್ಡ್ ಹೋಗುವಾಗ ನೀನು ಹೆಸರು ಚೇಂಜ್ ಮಾಡಬೇಕು. ನನ್ನ ಜಡೆ ಜೊತೆ ಎಲ್ಲ ಆಟ ಆಡೋದು, ಆಗ ಡಿಂಪಲ್ ಕೂಡ ಇತ್ತಲ್ಲ, ಸೊ ಡಿಂಪಲ್ ಜೊತೆ ಹೀಗೆ ಕುಟ್ಟೋದು ಅದೆಲ್ಲ ಮಾಡ್ತಿದ್ರು, ತುಂಬ ಖುಷಿ ಆಗ್ತಿತ್ತು. ರಿಷಭ್ ಅವರು ಇವತ್ತು ಟಚ್ ಅಲ್ಲಿ ಇದ್ದಾರಾ? ಹೇಗೆ? ಹಾ ಇದ್ದಾರೆ. ನಂಗೆ ಪ್ರತಿ ಬರ್ತ್ಡೇಗೆ ವಿಶ್ ಮಾಡ್ತಾರೆ. ಅಂತ ತನುಜ ಮೂವಿಗೂ ಅಷ್ಟೇ, ಅವ್ರು ರಿಷಸ್ ಮಾಡಿದ್ದಾರೆ. ಓಕೆ ಓಕೆ. ಪ್ರವೀಣ ಈಗ ಸೆವೆಂತ್ ಪಾಸ್ ಆದ್ನ, ಹೇಗೆ? ಆಗಿದ್ದಾರೆ. ಮತ್ತೆ ಇವಾಗ ಅದೇ ಕಾಂತಾರ ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ. ಈಗ ಸದ್ಯಕ್ಕೆ ಯಾವ ಯಾವ ಸಿನಿಮಾಗಳಲ್ಲಿ ಬಿಜಿ ಇದ್ದೀರಾ ನೀವು? ಇಲ್ಲ, ಇವಾಗ ತನುಜ ನನ್ನ ಲಾಸ್ಟ್ ರಿಲೀಸ್ ಆಗ್ತಿರೋದು. ಅದಾದಮೇಲೆ ನಾನು 12th ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಏನಾದರೂ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಅಥವಾ. ಇವಾಗ ಯಾವ ಸ್ಟ್ಯಾಂಡರ್ಡು? ನಾನು ಫಸ್ಟ್ ಪಿ ಯು. ಫಸ್ಟ್ ಪಿ ಯು ಈಗ? ಓ ಸೂಪರ್. ಇವಾಗ ಫಸ್ಟ್ ಪಿ ಯು ಎಂಡ್ ಆಗುತ್ತೆ, ನಮ್ಮ ಸೆಕೆಂಡ್ ಪಿ ಯು ಈಗ ಫೆಬ್ರವರಿ. ನೀವು ತನುಜ ಮಾಡಿದ್ದು ಇರಬೇಕಾದ್ರೆ ಮಾಡಿದ್ದು? ಗ್ರೇಟ್. ಈಗ ತನುಜ ವಿಚಾರಕ್ಕೆ ಬರೋದಾದ್ರೆ, ತನುಜ ನಿಮ್ಮನ್ನ ಎಷ್ಟು ಕಾಡುತ್ತೆ ಮೇಡಮ್? ಅಂದ್ರೆ ಆ ಒಂದು ಸಬ್ಜೆಕ್ಟು ನೈಜವಾಗಿ ನಡೆದಿರುವಂತಹ ಕತೆ, ಮತ್ತೆ ಆ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡೇ ಸಿನಿಮಾನ ಅದೇ ರೀತಿ ಹೇಳಿದ್ದಾರೆ. ಈವನ್ ಒಂದು ಪೊಲಿಟಿಷಿಯನ್ ಕೂಡ ಅವರೇ ಬಂದು ಆಕ್ಟಿಂಗ್ ಅನ್ನ ಮಾಡಿದ್ದಾರೆ, ಭಟ್ರು ಕೂಡ ಇದ್ದಾರೆ. ಸೊ ಈ ಕಥೆಯನ್ನ ಕೇಳಿದಾಗ ಅಥವಾ ಇದರಲ್ಲಿ ನೀವು ಅಭಿನಯವನ್ನ ಮಾಡಿದಾಗ ನಿಮ್ಗೆ ಈ ಕತೆ ಎಷ್ಟು ಕಾಡ್ತು ಅಂತ? ನಾನು ಒಂದು ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ತನುಜನ ಕ್ಯಾರೆಕ್ಟರ್ಗೆ ಲೈಕ್ ಫುಲ್ಫಿಲ್ ಮಾಡೋಕ್ಕೆ ಅದು ಅಷ್ಟು ತುಂಬ ಏನು ಕಷ್ಟ ಆಗಿಲ್ಲ. ಅದು ಜೀವ ತುಂಬಿಸೋಕ್ಕೆ ಅಷ್ಟೊಂದು ಕಷ್ಟ ಆಗಿಲ್ಲ. ಆ್ಯಂಡ್ ಆ ಎಕ್ಸಾಮ್ ಪ್ರೆಷರ್ ಆ್ಯಸ್ ಅ ಸ್ಟೂಡೆಂಟ್ ನನಗೂ ಕೂಡ ಲೈಕ್ ಒಂದು ಐಡಿಯಾ ಇದೆ ಈ ಥರ ಪ್ರೆಷರ್ ಇರುತ್ತೆ ಅಂತ. ಸೊ ಅಷ್ಟೇನು ಕಷ್ಟ ಆಗಿಲ್ಲ. ಬಟ್ ನನಗೆ ತನುಜ ಥರ ಇಮಿಟೇಟ್ ಮಾಡೋದು ಬೇಕಾಗಿರಲಿಲ್ಲ. ನಾನು ತನುಜ ಆದರೆ ಯಾವ ಥರ ಆ ಸಿಚುವೇಶನಲ್ಲಿ ರಿಯಾಕ್ಟ್ ಮಾಡ್ತಿದ್ದೆ ಅನ್ನೋ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡಿದೆ. ಆ್ಯಂಡ್ ಆಫ್ಕೋರ್ಸ್ ಎಲ್ಲ ಪೊಲಿಟಿಕಲ್ ಆ್ಯಕ್ಟರ್ ಇದರಲ್ಲಿ ಇದ್ದಾರೆ, ಅವರು ಆ್ಯಕ್ಟ್ ಮಾಡಿರೋಂಥ ಫಸ್ಟ್ ಮೂರು ಜನನೂ ಫಸ್ಟ್ ಆ್ಯಕ್ಟ್ ಮಾಡಿರೋಂಥ ಮೂವಿಯಲ್ಲಿ ನಾನು ಪಾರ್ಟ್ ಆದರೆ ತುಂಬ ಖುಷಿ ಆಯಿತು. ಬಹುಶಃ ಸರ್ಕಾರಿ ಮಾಡಿದ ಮೇಲೆ ನೀವು ಪಲ್ಲವಿ ಆಗ್ತೀರಾ? ಇನ್ ನೆಕ್ಸ್ಟ್ ತನುಜ ಆಲ್ರೆಡಿ ಚೇಂಜ್ ಆಗ್ತಿದೆ. ಬಟ್ ಅಂದ್ರೆ ಮೊದ್ಲು ನಮ್ಮ ಪ್ರಿನ್ಸಿಪಲ್ ಎಲ್ಲ ಕಲಿ ಫ್ರೆಂಡ್ಸ್ ಎಲ್ಲ ಪಲ್ಲವಿ ಪಲ್ಲವಿ ಪ್ರವೀಣ ಅಂತಾನೆ ಕರಿತಾ ಇದ್ರು. ಏನೇ ನಾನು ಒಂದು ಪೆನ್ಸಿಲ್ ಕೊಟ್ರು ಪಲ್ಲವಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ಇವಾಗ ಎಲ್ರು ತನುಜ ತನುಜ ಅಂತಾನೆ ಕರಿತಾ ಇದ್ರು. ಬಟ್ ಸ್ಟಿಲ್ ಪಲ್ಲವಿ ಸ್ಟ್ಯಾಂಡ್ಸ್ ಹೈ, ಎಲ್ರು ಪಲ್ಲವಿ ಅಂತಾನೆ ನೆನ್ಪಿಟ್ಕೊಂಡಿದ್ದಾರೆ. ಸಪ್ತ ಸಪ್ತ ಅಂದ್ರೆ ನನ್ನ ಹೆಸರು ಅವಾಗೆಲ್ಲ ನನ್ನ ಹೆಸರೇ ಮರ್ತೋಗ್ತಾ ಇತ್ತು ರೋಡಲ್ಲಿ. ಅಂದ್ರೆ ಅವ್ರು ಬೇರೆಯವ್ರನ್ನ ಪಲ್ಲವಿ ಅಂತ ಕರೆದ್ರು, ನಾನು ಹಿಂದೆ ಈ ತಿರುಗಿ ನೋಡ್ತಾ ಇದ್ದೆ. ಅಷ್ಟು ಎಡಿಕ್ಟ್ ಆಗಿತ್ತು ನನ್ನ ಸಪ್ತ ಅಂದರೆ ಹೆಸರೇ ಮರ್ತೋಗಿತ್ತು ನಂದು.
ತನುಜ ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಬರೋದಾದ್ರೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ಗೆ ನೆನಪಿರುವಂತ ಒಂದು ಮೆಮೊರೀಸ್ ಯಾವ್ದಾದ್ರು ಇದ್ರೆ ನಮ್ ಜೊತೆ ಹಂಚ್ಕೋಬಹುದು? ಯಾವ ಸಿನಿಮಾ ನನಗೆ ಟ್ರಾವೆಲಿಂಗ್ ಸೀನ್ ತುಂಬಾ ಖುಷಿ ಆಗ್ತಿತ್ತು. ಆದ್ರೆ ಬರೀ ಒಂದು ಇಲ್ಲಿಂದ ಧಾರವಾಡ, ಧಾರವಾಡಿಂದ ಆಮೇಲೆ ಚಿತ್ರದುರ್ಗ, ಫುಲ್ ಟ್ರಾವೆಲಿಂಗ್ ಸೀನ್. ಅಲ್ಲಿ ಎಲ್ಲೂ ಚೀಟ್ ಮಾಡಿಲ್ಲ. ಅಂದ್ರೆ ಲೈಕ್ ಇದು ಒಂದು ಬೆಂಗಳೂರನ್ನೇ ಧಾರವಾಡ ತರ ತೋರಿಸೋದು ಆತರ ಏನಿಲ್ಲ. ಆ ಪ್ಲೇಸ್ ಹೋಗಿ ಶಿವಮೊಗ್ಗ, ಅವಳು ಆ್ಯಕ್ಚುಲಿ ಶಿವಮೊಗ್ಗ ಬಿಲಾಂಗ್ ಆಗೋದಲ್ಲ, ಸೊ ಆ ಪ್ಲೇಸಿಗೆ ಹೋಗಿ ಅಲ್ಲೇ ಶೂಟ್ ಮಾಡಿರೋದು. ಸೊ ಅಲ್ಲಿನ ಜನ ಅದೇ ಆ್ಯಂಡ್ ರಿಪ್ಪನ್ಪೇಟೆ ಹತ್ತ ಇರುವಂಥ ಒಂದು ಊರಲ್ಲಿ ಶೂಟ್ ಮಾಡಿರೋದು. ಸೊ ಅವರು ಆ ಹಳ್ಳಿ ಜೀವನ, ಇಟ್ ವಾಸ್ ಆಲ್ ರಿಯಲ್. ನನಗೆ ತುಂಬ ಖುಷಿ ಆಯಿತು ಲೈಕ್ 12 days ಅಲ್ಲಿ ಸ್ಪೆಂಡ್ ಮಾಡಿರೋದು ಅಲ್ಲಿನ ಜನ. ಆ್ಯಂಡ್ ಲಾಸ್ಟ್ ನಾವೆಲ್ಲ ಶೂಟಿಂಗ್ ಬಿಟ್ಟು ಆದಮೇಲೆ ಅವ್ರಿಗೆ ಫುಲ್ ಮಿಸ್ಸಿಂಗ್ ಫೀಲ್ ಆಗ್ತಿತ್ತು ಊರ್ ಅವ್ರಿಗೆ. ಓ ಇವತ್ತು ಶೂಟಿಂಗ್ ಇಲ್ಲ ಅಲ್ವಾ, ನಾವು ನೋಡಕ್ಕೆ ಹೋಗಂಗಿಲ್ಲ ಆ ಥರ. ಸೊ ತುಂಬ ಅದು ನನಗೆ ಟ್ರಾವೆಲಿಂಗ್ ಸೀನ್ ತುಂಬ ಇಷ್ಟ ಆಗ್ತಿತ್ತು. ಸಪ್ತಾಗೆ ಎಂಥ ಕ್ಯಾರೆಕ್ಟರ್ ಮಾಡಬೇಕಂತ ಇಷ್ಟ? ಮುಂದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾತ್ರವನ್ನು ನಿಭಾಯಿಸ್ಬೇಕು ಅನ್ನೋ ಇಷ್ಟ? ಲೈಕ್ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಏನೂ ಇಲ್ಲ, ಬಟ್ ಏನಾದರೂ ಒಂದು ಲೈಕ್ ನನಗೆ ಒಂದ್ಸಲ ಲೈಕ್ ಫಸ್ಟ್ ಟೈಮ್ ಕೇಳಿದ್ರೆ ತುಂಬ ಖುಷಿ, ಎಕ್ಸೈಟಿ ಆಗ್ಕೊಳ್ಳುತ್ತ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಈಗ ನಿಮ್ಮನ್ನ ಬೇರೆ ಭಾಷೆಯವರೆಲ್ಲ ಹುಡ್ಕೊಂಡು ಬಂದಿಲ್ವಾ ಅಂದ್ರೆ? ಲೈಕ್ ಇವಾಗ ತೆಲುಗು ಆ್ಯಂಡ್ ತಮಿಳ್ ತುಂಬಾ ಬರುತ್ತೆ. ಲೈಕ್ ಈ ತನುಜ ಮೂವಿದು DOP ಫಸ್ಟ್ ರವೀಂದ್ರ ಸರ್, ಅವರು ಕೂಡ ಲೈಕ್ ಅವರು ಅಂದ್ರೆ ಕೆಲವು ಆಫರ್ಸ್ ಎಲ್ಲ ಸೆಂಡ್ ಮಾಡಿದ್ರು. ಆದ್ರೆ ಲೈಕ್ ಅದು ಹೈದ್ರಾಬಾದ್ ಅಲ್ಲಿ ಹೋಗ್ಬೇಕು, 1 month ಅದೆಲ್ಲ ತುಂಬಾ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಕೊಂಡಿಲ್ಲ. ಆ್ಯಂಡ್ ಕ್ಯಾರೆಕ್ಟರ್ ಕೂಡ ನೋಡ್ಬೇಕು ಲೈಕ್ ಆ ಸ್ಟೋರಿ ಲೈನ್ ಅಲ್ಲಿ ಎಷ್ಟು ವೈಟೇಜ್ ಇದೆ ಅಂತ. ಆ ರೀತಿ ಕತೆ ಆಯ್ಕೆ ಮಾಡೋದು ಅಮ್ಮನ ಅಪ್ಪನ ಅಥವಾ ನೀವಾ ಹೇಗೆ? ಫಸ್ಟ್ ಅಮ್ಮ, ಅಮ್ಮ ಮತ್ತೆ ಅಪ್ಪನ ಜೊತೆ ಡಿಸ್ಕಸ್ ಮಾಡ್ತಾರೆ, ಅಮ್ಮನ ಜೊತೆ ಡಿಸ್ಕಸ್ ಮಾಡ್ತಾರೆ, ಅದಾದ್ಮೇಲೆ ಲಾಸ್ಟ್ ನಂಗೆ ಬರುತ್ತೆ. ಓಕೆ, ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಮ್ಮ ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಸೊ ನಿಮ್ಮ ಮಾತುಗಳನ್ನೆಲ್ಲ ಅವರು ಕೇಳಿಸ್ಕೊಂತಿದ್ದಾರೆ. ಬಹುಶಃ ಅಪ್ಪ ಅಮ್ಮ ಇದನ್ನ ನೋಡ್ಬೇಕು ಅಂತ ಖುಷಿ ಪಡ್ತಿರ್ತಾರೆ, ಯಾವಾಗ್ಲೂ ಅನ್ಕೊಂತಿರ್ತಾರೆ ನಮ್ಮ ಮಕ್ಕಳ ಬೆಳವಣಿಗೆಯನ್ನ ನಾವು ನೋಡ್ಬೇಕು ಅಂತ. ಬಹುಶಃ ನಿಮ್ ಜೊತೆಗೆ ಅವರು ಆ ಬೆಳವಣಿಗೆಯನ್ನ ನೋಡ್ತಿದ್ದಾರೆ, ಅದು ನಮ್ಗೆ ಬಹಳ ಖುಷಿ ಆಯ್ತು. ತನುಜ ಸಿನಿಮಾ ಶೀಘ್ರದಲ್ಲೇ ಥಿಯೇಟರ್ಗಳಲ್ಲಿ ಬರ್ತಿದೆ. ಸೊ ನಿಮ್ಮ ಪರವಾಗಿ ನಮ್ಮ ವೀಕ್ಷಕರಿಗೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ತನುಜ ಸಿನಿಮಾದ ಒಂದು ಕರೆಯೋಲೆಯನ್ನ ನಮ್ಮ ವೀಕ್ಷಕರಿಗೆ ನೀವು ಕೊಡಬಹುದಾ? ಲೈಕ್ ಎಲ್ಲ ಸ್ಟೂಡೆಂಟ್ಸ್ಗೆ ಅವ್ರದೇ ಆದಂಥ ಒಂದು ಏಮ್ ಇರುತ್ತೆ, ಇದು ಬರೀ ಡಾಕ್ಟರ್ ಇಂಜಿನಿಯರ್ ಅಂತಲ್ಲ, ಅವ್ರದ್ದು ಬೇರೆ ಬೇರೆ ಫೀಲ್ಡಲ್ಲಿ ಅವ್ರದ್ದು ಒಂದು ಇಂಟ್ರೆಸ್ಟ್ ಇದೆ. ಆ ಇಂಟ್ರೆಸ್ಟ್ ಇದ್ದರೆ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿದರೆ ಡೆಫಿನೆಟ್ಲಿ ತನುಜ ಥರನೇ ಅವ್ರು ಅಂದ್ಕೊಂಡಿದ್ದ ಥರನೇ ಏನಾದರೂ ಅಚೀವ್ ಮಾಡ್ಬೋದು ಅಂತ ಈ ಒಂದು ಮೂವಿಯಲ್ಲಿದೆ. ಆ್ಯಂಡ್ ಎಷ್ಟು ಸ್ಟೂಡೆಂಟ್ಸ್ ಇನ್ಸ್ಪೈರ್ ನೀಡುವಂಥ ಈ ತನುಜ ಚಿತ್ರನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ, Feb 3rd ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ, ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲೆ ಹೀಗೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಖಂಡಿತ ಮೇಡಮ್, ತುಂಬ ಖುಷಿ ಆಯಿತು ಯಾಕಂದರೆ ಸುಮಾರು ವಾಹಿನಿಗಳ ಸಂದರ್ಶನದಲ್ಲಿ ಬಿಸಿ ಇದ್ರೆ ಅದ್ರ ಮಧ್ಯೆ ನಮ್ಮ ವಾಹಿನಿಗೂ ಕೂಡ ನಿಮ್ಮ ಒಂದು ಕಿರು ಸಂದರ್ಶನವನ್ನು ಕೊಟ್ಟಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬಿರ ಧನ್ಯವಾದಗಳು. ಜೊತೆಗೆ ನಿಮ್ಮ ತನುಜ ಚಿತ್ರ ಮತ್ತೊಂದು ಮೈಲಿಗಲ್ಲಾಗಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ತನುಜ ಆದಷ್ಟು ಬೇಗ ಥಿಯೇಟರ್ಗಳಲ್ಲಿ ನಿಮ್ಮ ಮುಂದೆ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ. ಯಾಕಂದರೆ ಒಂದು ಬಗೆಯಲ್ಲಿ ನಮ್ಮ ಇವತ್ತಿನ ಸ್ಟೂಡೆಂಟ್ಸ್ಗಳಿಗಿರ್ಬೋದು ಅಥವಾ ಯಾರ್ಯಾರು ಕಲಿಕೆಯಲ್ಲಿ ಮುಂದೆ ಹೋಗಬೇಕು ಅಂತ ಯೋಚನೆಯನ್ನು ಮಾಡ್ತಿದ್ದಾರೆ ಅಂಥವ್ರು ಎಲ್ಲರೂ ಕೂಡ ಇದು ಇನ್ಸ್ಪೈರ್ ಆಗುವಂಥ ಸ್ಟೋರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಶ್ರೂ.